Hi, good morning, ಎಲ್ಲ ಸ್ಟೂಡೆಂಟ್ಸ್ಗೂ. ಆ್ಯಂಡ್ ನಾನು ಪದ್ಮಿನಿ, ನಿಮ್ಮ ಸೈನ್ಸ್ ಟೀಚರ್. ನಿಮ್ಮನ್ನೆಲ್ಲ ಇವತ್ತು ನಾನು ನಿಮಗೆಲ್ಲ ಇವತ್ತು ನ್ಯೂಟ್ರಿಷನ್ ಇಂದ ನಿಮ್ಮ ಸಣ್ಣ ಪಾಠನ ಮಾಡಕ್ ಬಂದಿದ್ದೀನಿ. ಸೊ ನಾನು ನಿಮ್ಮ ಸೈನ್ಸ್ ಟೀಚರ್ ಎರಡನೇ ತರಗತಿಗೆ ಪಾಠನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಕ್ಯೂ ಕಾಲ್. ಏನಪ್ಪ ಇದು, ಇವರು ಡೈಜೆಸ್ಟಿವ್ ಸಿಸ್ಟಮ್ ಬರೆದು ಬಿಟ್ಟಿದ್ದಾರೆ, ಏನಿದು, ಏನ್ ಪಾಠ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಚಿತ್ರ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದ್ಯಾ? ಸೊ ನಾವು ಹೋಗೋಣ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೊರಟಿರೋದು ಏನು ಅಂದ್ರೆ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡಿದ್ವಿ, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ತಿಳ್ಕೊಂಡಿದ್ವಿ. ಹೇಗೆ ನ್ಯೂಟ್ರಿಷನ್ ಪ್ಲಾಂಟ್ಸ್ ಗೆ ಸಿಗುತ್ತೆ ಅನ್ನೋದನ್ನೆಲ್ಲ ನಾವು ಡೀಟೇಲ್ ಆಗಿ ಓದಿದ್ವಿ. ಯಾವ ತರ ಸಿಕ್ತು ಪ್ಲಾಂಟ್ಸ್ ಗೆ ನ್ಯೂಟ್ರಿಷನ್, ನ್ಯೂಟ್ರಿಷನ್ ಬಂದು ಪ್ಲಾಂಟ್ಸ್ ಗೆ ಯಾವ ತರ ಸಿಕ್ತು ಅಂದ್ರೆ, ಮಣ್ಣಿಂದ ನ್ಯೂಟ್ರಿಯಂಟ್ಸ್ ನ ವಾಟರ್ ನ ಅಬ್ಸರ್ವ್ ಮಾಡ್ಕೊಳ್ತು, ಅಂಡ್ ಸನ್ಲೈಟ್ ಇಂದ ಎನರ್ಜಿನ ತಗೊಳ್ತು, ಅಂಡ್ ಕ್ಲೋರೋಫಿಲ್ ನ ಕಾರ್ಬನ್ ಡೈಆಕ್ಸೈಡ್ ನೆಲ್ಲ ಯೂಸ್ ಮಾಡ್ಕೊಂಡು ಫುಡ್ ಪ್ರಿಪ್ರೇಷನ್ ಮಾಡ್ತು, ಅಂಡ್ ಮಣ್ಣಲ್ಲಿ ರೈಸೋಬಿಯಂ ಅನ್ನೋದು ನೈಟ್ರೋಜನ್ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡ್ತು. ನೈಟ್ರೋಜನ್ ಇಂದ ನಮಗೆ ಪಲ್ಸಸ್ ಎಲ್ಲ ರೆಡಿ ಆಯಿತು ಆಸ್ ಅ ಫುಡ್ ಇನ್ ದ ಪ್ಲಾಂಟ್. ಸೊ ನಮ್ಗೆ ಇವಾಗ ಗೊತ್ತಾಯ್ತು ಪ್ಲಾಂಟ್ ಅಲ್ಲಿ ಯಾವ್ಯಾವ ತರ ಆಗತ್ತೆ ಫುಡ್ ಪ್ರಿಪ್ರೇಷನ್, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಟೆಂಡರ್ ಡಿಕೇಯಿಂಗ್ ಮ್ಯಾಟರ್ ಇಂದ ಸಹ ಅದು ನ್ಯೂಟ್ರಿಯಂಟ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ಬೆಳೆಯುತ್ತೆ. ಯಾವುದು? ಎಸ್, ಮಶ್ರೂಮ್ ಅಂಡ್ ಈಸ್ಟ್. ಓಕೆ, ಇವಾಗ ನಿಮ್ಗೆ ಗೊತ್ತಾಯ್ತು ಮಶ್ರೂಮ್ ಬೆಳೆಯೋದು, ಈಸ್ಟ್ ಈಸ್ ಅ ಫಂಗೈ, ಅದು ಕೂಡ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ನ ಮ್ಯಾಟರ್ ಇಂದ ನ್ಯೂಟ್ರಿಯಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂಡ್ ದೆನ್ ನಾವಿವಾಗ ತಿಳ್ಕೊಳ್ಳಿಕ್ಕೆ ಹೊರಟಿರೋದು ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಅನಿಮಲ್ಸ್ ಯಾವ ಥರ ಫುಡ್ ತಗೊಳ್ತವೆ, ಯಾವ್ಯಾವ ಥರ ಊಟ ಮಾಡ್ತವೆ? ಸೊ ನಾವು ಎಲ್ಲ ಥರ ಊಟ ಮಾಡ್ತೀವಿ. ವಿ ಆರ್ ಆಮ್ನಿವೋರಸ್. ಆಮ್ನಿವೋರ್ಸ್ ಥರ ಡಾಗ್ ಕ್ಯಾಟ್ ಎಲ್ಲ ಆಮ್ನಿವೋರ್ಸ್ ನಮ್ಗೆ ಗೊತ್ತು. ಹರ್ಬಿವೋರ್ಸ್ ಯಾವುದು, ಕಾರ್ನಿವೋರ್ಸ್ ಯಾವುದು ಅನ್ನೋದೆಲ್ಲ ಗೊತ್ತು. ಸೊ ಲಯನ್ ಇನ್ನೊಂದು ಪ್ರಾಣಿನೇ ತಿನ್ನುತ್ತೆ, ಅದು ಸಸ್ಯ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದು ಬಂದು ಕಾರ್ನಿವೋರ್ಸ್. ಹರ್ಬಿವೋರ್ಸ್ ಅಂದ್ರೆ ಓನ್ಲಿ ದ ಆರ್ಗ್ಯಾನಿಸಮ್ಸ್ ವಿಚ್ ಈಟ್ಸ್ ಓನ್ಲಿ ದ ಪ್ಲಾಂಟ್, ದೇ ಆರ್ ಕಾಲ್ಡ್ ಹರ್ಬಿವೋರ್ಸ್. ಅದೇ ತರ ಕಾರ್ನಿವೋರಸ್ ದ ಅನಿಮಲ್ಸ್ ವಿಚ್ ಈಟ್ಸ್ ಅಂಡ್ ದ ಅನಿಮಲ್. ಆಮ್ನಿವೋರ್ಸ್ ಅಂದ್ರೆ ವಿಚ್ ಈಟ್ಸ್ ದ ಪ್ಲಾಂಟ್ಸ್ ಅಂಡ್ ಆಲ್ಸೋ ದ ಅದರ್ ಅನಿಮಲ್ಸ್ ಅಂತ ಆಮ್ನಿವೋರ್ಸ್. ನಮ್ಗೆ ಇವಾಗ ಆಮ್ನಿವೋರ್ಸ್ ಗೊತ್ತು, ಹರ್ಬಿವೋರ್ಸ್ ಗೊತ್ತು, ಅಂಡ್ ಕಾರ್ನಿವೋರ್ಸ್ ಗೊತ್ತು, ನಮ್ಗೆ ಬೇರೆ ಬೇರೆ ತರದ್ದು ಗೊತ್ತಿದೆ. ಸೊ ಅನಿಮಲ್ ನ್ಯೂಟ್ರಿಷನ್ ಅಲ್ಲಿ ಇನ್ಕ್ಲೂಡ್ಸ್ ನಮ್ಗೆ ಯಾವ್ಯಾವ ನ್ಯೂಟ್ರಿಷನ್ ಬೇಕು ನಮಗೆ ಗೊತ್ತಲ್ಲ. ಕಾಂಪೋನೆಂಟ್ಸ್ ಆಫ್ ಫುಡ್ ಎಲ್ಲ ಗೊತ್ತು ನಮ್ಗೆ. ಎಸ್, ಯಾವ್ದು ಕಾಂಪೋನೆಂಟ್ಸ್ ಆಫ್ ಫುಡ್ ಜ್ಞಾಪ ಇರುವವರು ಹೇಳಿ ನೋಡೋಣ. ಯಾವುದು ಕಾಂಪೋನೆಂಟ್ಸ್ ಆಫ್ ಫುಡ್ ನ ಜ್ಞಾಪಿಸ್ಕೊಳ್ಳಿ? ಎಸ್, ಪ್ರೋಟೀನ್, ಸ್ಟಾರ್ಚ್, ಸ್ಟಾರ್ಚ್ ಮೀನ್ಸ್ ಕಾರ್ಬೋಹೈಡ್ರೇಟ್, ಎಸ್ ಫ್ಯಾಟ್ ಅಂಡ್ ವಿಟಮಿನ್ಸ್ ಮಿನರಲ್ಸ್, ಅದೆಲ್ಲ ಕಾಂಪೋನೆಂಟ್ಸ್ ಆಫ್ ಫುಡ್, ಅದು ನಮಗೆ ಗೊತ್ತು. ಸೊ ಎಲ್ಲ ನಾವೊಂದು ನಮಗೊಂದು ಬ್ಯಾಲೆನ್ಸ್ ಡಯೆಟ್ ಆಗಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಅವರ್ ಫುಡ್ ಅವರ್ ಡಯೆಟ್ ಶುಡ್ ಇನ್ಕ್ಲೂಡ್ ಆಲ್ ದ ನ್ಯೂಟ್ರಿಯಂಟ್ಸ್ ಮಿನರಲ್ಸ್ ವಿಟಮಿನ್ಸ್ ಅಂಡ್ ಆಲ್ಸೋ ದ ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ಅಂಡ್ ದ ಲಫೇಜ್, ಅದೆಲ್ಲ ನಮಗೆ ಗೊತ್ತಿರೋದು. ಅಂಡ್ ನಮಗೆ ಅದನ್ನ ನಾವು ಯಾವ ತರ ಯುಟಿಲೈಸ್ ಮಾಡ್ಕೊಳ್ತೀವಿ ಬಾಡಿಗೆ, ಯಾವ ತರ ಒಂದು ಮೋಡ್ ಆಫ್ ಟೇಕಿಂಗ್ ದ ಫುಡ್ ಅಂಡ್ ಯುಟಿಲೈಸೇಷನ್ ಆಫ್ ದ ಫುಡ್ ಇನ್ ಅವರ್ ಬಾಡಿ, ಅದನ್ನೆಲ್ಲ ನಾವು ಇವಾಗ ತಿಳ್ಕೊಳ್ಬೇಕು. ಸೊ ನಾವು ಏನ್ ಮಾಡ್ತೀವಿ ಫಸ್ಟ್ ಅಂದ್ರೆ, ನಾವು ತಿನ್ನೋ ಅಂಥದ್ದು ಐಟಮ್ಸ್ ಏನಿದೆ, ಕಾರ್ಬೋಹೈಡ್ರೇಟ್ಸ್ ಏನಿದೆ, ಅದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್. ಕಾರ್ಬೋಹೈಡ್ರೇಟ್ಸ್ ಆರ್ ದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಟ್ಟು ವಿ ಕನ್ವರ್ಟ್ ಇಟ್ ಇನ್ ಟು ಸಿಂಪಲ್ ಸಬ್ಸ್ಟೆನ್ಸಸ್. ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ನಾವದನ್ನ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಷನ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಸ್ ಡೈಜೆಷನ್. ವಾಟ್ ಈಸ್ ಡೈಜೆಷನ್? ದ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಸ್ ಡೈಜೆಷನ್. ಸೊ ಡೈಜೆಷನ್ ಅಂದ್ರೆ ಏನು ಅಂತ ಇವಾಗ ನಮಗೆ
ಗೊತ್ತಾಯ್ತು. ಸೊ ಎಲ್ಲ ಒಂದೇ ತರ ಫುಡ್ನ ತಗೊಳ್ಳೋದಿಲ್ಲ, ಎಲ್ಲ ಬೇರೆ ಬೇರೆ ತರ ಫುಡ್ನ ತಗೊಳ್ತೀವಿ. ಈಗದು ಬೇರೆ ಬೇರೆ ಟೈಪ್ ಆಫ್ ಮೋಡ್ ಆಫ್ ಟೇಕಿಂಗ್, ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್. ಈಗದು ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್ ಹಂಗಂದ್ರೆ ಏನು ಏನು ಅಂದ್ರೆ, ಎಲ್ಲ ಅನಿಮಲ್ಸ್ ಅಂದ್ರೆ ಬರೀ ನಾವು ಮಾತ್ರ ಅಲ್ಲ, ಎಲ್ಲ ತರ ಅನಿಮಲ್ಸು ಯಾವ ತರ ಫುಡ್ನ ತಗೊಳುತ್ತೆ ಅಂತ. ಸೊ ಏನು ಅಂದ್ರೆ, ಇದರಲ್ಲಿ ನಾವು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಹಾವು ಹಾವು ಪೈಥಾನ್ ಏನ್ ಮಾಡುತ್ತೆ, ಅದರದ ಪ್ರೇನ ಕಂಪ್ಲೀಟ್ ಆಗಿ ನುಂಗ್ಬಿಡುತ್ತೆ. ಅದೇ ಒಂದು ಈಗಲ್ ಏನ್ ಮಾಡುತ್ತೆ, ಹೋಗಿ ಯಾವ್ದಾದ್ರು ಒಂದು ಫಿಶ್ ಇರ್ಬೋದು, ಒಂದು ಚಿಕ್ಕ ಸ್ಮಾಲ್ ಅನಿಮಲ್ ಇರ್ಬೋದು, ಕ್ಯಾಪ್ಚರ್ ಮಾಡಿ ಸ್ವಾಲೋ ಮಾಡುತ್ತೆ. ಅದೇ ಥರ ಒಂದು ಹಸು, ಹಸು ಹೇಗೆ ತಿನ್ನುತ್ತೆ, ಅಗ್ದು ಅದನ್ನು ಒಳಗಡೆ ಹಾಕ್ಕೊಂಡು ಮತ್ತೆ ಅದನ್ನು ವಾಪಸ್ ತೆಗೆದು ಮೆಲುಕು ಹಾಕುತ್ತೆ. ಆ್ಯಂಡ್ ಬೇರೆ ಡಾಗ್ ಹ್ಯಾಗೆ ತಿನ್ನುತ್ತೆ, ನಾಯಿ ಹ್ಯಾಗೆ ತಿನ್ನುತ್ತೆ, ಏನಾದರೂ ಕೊಟ್ಟರೆ ಅಗದು ಒಗ್ದು ನಮ್ಮ ಥರದ ಉಡೆಗಳಲ್ಲಿ ಅಗದು ಒಗ್ದು ಚೆನ್ನಾಗಿ ಚೂ ಮಾಡಿ ತಿನ್ನುತ್ತೆ. ಆ್ಯಂಡ್ ಬೇರೆ ಯಾವುದಾದ್ರೂ ನಿಮಗೆ ಎಕ್ಸಾಂಪಲ್ ಗೊತ್ತಾಗ್ತಾ ಇದ್ರೆ ಹೇಳಿ. ಕೋಳಿ ಕುಕ್ಕಿ ಕುಕ್ಕಿ ತಿನ್ನುತ್ತೆ, ಆ್ಯಂಡ್ ಹಾವು ನುಂಗುತ್ತೆ. ಎಸ್, ನಾನು ಹೇಳಿದೆ. ಆ್ಯಂಡ್ ಬೇರೆದ್ದು ಯಾವುದಾದ್ರೂ ಗೊತ್ತಿದೆ, ಬೇರೆ ಯಾವ್ಯಾವ್ದು ಗೊತ್ತಿದೆ ಯೋಚನೆ ಮಾಡಿ ಹೇಳಿ. ಇವಾಗ ಒಂದು ಆ್ಯಂಟ್ ಹ್ಯಾಕ್ ತಿನ್ನುತ್ತೆ, ಒಂದು ಇರುವೆ ಏನಿದೆ, ಇರುವೆ ಸಣ್ಣ ಸಣ್ಣ ಪುಟ್ ಪಾರ್ಟಿಕಲ್ಸ್ ಏನಿದ್ರೆ, ಸಕ್ಕರೆ ಇರ್ಬೋದು ಏನಿರ್ಬೋದು, ಅದನ್ನು ತಗೊಳುತ್ತೆ ಆ್ಯಂಡ್ ಅದನ್ನು ತಿನ್ನುತ್ತಲ್ವ, ಚೂ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ನಾವು ಅದನ್ನು. ಓಕೆ, ಒಂದೊಂದು ಕೂಡ ಇವಾಗ ನಾವು ಯಾವ್ಯಾವ ಥರ ಮೋಡ್ ಆಫ್ ಫೀಲಿಂಗ್ ಇದೆ ಅನ್ನೋದನ್ನ ನೋಡೋಣ. ಸೊ ನಾನು ನಿಮ್ಗೆ ಹೇಳಿದೆ, ಇವಾಗ ಲೈಫ್ ಅಥವಾ ತಿಗಣೆ ಏನಿರ್ತಾರೆ, ಲೈಸ್ ಅಂದ್ರೆ ಏನಿರ್ಬೋದು, ತಿಗಣೆ ಅಂದ್ರೆ ಏನು, ಬೆಡ್ ಬಗ್. ಎಸ್, ಬೆಡ್ ಬಗ್. ಆನಂತರ ಇನ್ನೊಂದು ಎಕ್ಸಾಂಪಲ್ ಮಸ್ಕಿಟೋ. ಇದೆಲ್ಲ ಏನ್ ತಗೊಳುತ್ತೆ, ಫುಡ್. ಎಸ್, ಇದೆಲ್ಲ ಲಗ್ನ ತಗೊಳುತ್ತೆ ಫುಡ್. ಹ್ಯಾಕ್ ತಗೊಳುತ್ತೆ, ಬೈ ಸಕ್ಕಿಂಗ್. ಏನ್ ಮಾಡುತ್ತೆ, ಅದು ಕಚ್ಚಿ ರಕ್ತನ ಹೀರ್ಕೊಳ್ಳುತ್ತೆ. ಓಕೆನಾ, ಹೀರ್ಕೊಳ್ಳೋದನ್ನ ಸಕ್ಕಿಂಗ್ ಅಂತ ನಾವು ಹೇಳ್ತೀವಿ. ಇದೊಂಥರ ಸಕ್ಕಿಂಗ್ ಆಯ್ತಾ. ನಾನು ಹೇಳಿದೆ ಈಗಲ್ ಯಾವ ತರ ಫುಡ್ ತಗೊಳುತ್ತೆ, ಈಗಲ್ ಯಾವ ತರ ಫುಡ್ ತಗೊಳುತ್ತೆ, ಸ್ಮಾಲ್ ಅನಿಮಲ್ಸ್ ಯಾವ್ಯಾವ್ದೋ ಸ್ಮಾಲ್ ಅನಿಮಲ್ಸ್ ತಿನ್ನತ್ತೆ ಯಾವ ತರ ಅನ್ನೋದೇ ಇಂಪಾರ್ಟೆಂಟ್ ನಮ್ಗೆ. ಯಾವ ತರ ಅಂದ್ರೆ ಕ್ಯಾಪ್ಚರ್ ಅಂಡ್ ಸ್ವಾಲೋ. ನಾವು ಹ್ಯೂಮನ್ಸ್ ಯಾವ ತರ ತಗೊಳ್ತೀವಿ, ಹ್ಯೂಮನ್ಸ್ 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 ಯಾವ ತಿಂತೀವಿ, ಏನಾದರೂ ಇರ್ಬೋದು ಕುಕ್ಕುರ್ ನಾವು ತಿಂತೀವಿ, ಕುಕ್ಕುರ್ ಫುಡ್ ಆ್ಯಂಡ್ ಚ್ಯೂ ಚ್ಯೂ ಆ್ಯಂಡ್ ಸ್ವಾಲೋ. ನಾವು ಚೆನ್ನಾಗಿ ಅದು ನುಂಗ್ತೀವಿ. ಆನಂತರ ಈ ನೊಣ, ಹೌಸ್ ಫ್ಲೈ, ಹೌಸ್ ಫ್ಲೈ ಅಂತ ಏನು ಹೇಳ್ತೀವಿ ಅದು, ಆ್ಯಂಡ್ ನೊಣದ ಜಾತಿಗೆ ಸೇರಿದಂಥ ತುಂಬ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀ ಇರ್ಬೋದು. ಆ್ಯಂಡ್ ಬೀ ಬೀ ಮತ್ತು ಹನಿ ಬೀಸ್ ಆ್ಯಂಡ್ ಏನು ಹೇಳ್ತೀವಿ, ಹೂವಿಂದ ನೆಟ್ಟಾರ್ ನೈಟ್ ಹೀರ್ಕೊಳ್ತಾರೆ ಅದು ಹಮ್ಮಿಂಗ್ ಬರ್ಡ್. ಇದು ಯಾವ ರೀತಿ ಏನ್ ಫುಡ್ ತಗೊಳುತ್ತೆ ಅಂದ್ರೆ, ಇದು ಏನ್ ತಗೊಳುತ್ತೆ, ಹೂವಲ್ಲಿ ಇರುವಂತ ನೆಟ್ಟಾರ್. ನೆಟ್ಟಾರ್ ನ ಯಾವ ರೀತಿ ತಗೊಳುತ್ತೆ, ಸಕ್ ಮಾಡ್ಕೊಳ್ಳುತ್ತೆ ಅಲ್ವಾ. ಆ್ಯಂಡ್ ಹೌಸ್ ಫ್ಲೈ ಬಟರ್ಫ್ಲೈ ಏನಿದೆ, ಹೌಸ್ ಫ್ಲೈ ಆ್ಯಂಡ್ ಬಟರ್ಫ್ಲೈ ಯಾವ ತರ ಫುಡ್ ತಗೊಳುತ್ತೆ, ಹೌಸ್ ಫ್ಲೈ ಆಲ್ಮೋಸ್ಟ್ ಎವ್ರಿಥಿಂಗ್. ಬಟರ್ಫ್ಲೈ ಬಂದ್ಬಿಟ್ಟು ಫ್ಲವರ್ಸು ಲೀವ್ಸ್, ಹೌಸ್ ಫ್ಲೈ ಬಂದ್ಬಿಟ್ಟು ಎನಿಥಿಂಗ್, ಯಾವುದಾದ್ರೂ ಆಗುತ್ತೆ ಇಲ್ಲ, ಎಲ್ಲ ತರ ಫುಡ್ ತಗೊಳುತ್ತೆ. ಆದ್ರೆ ಬೋತ್ ಒಂದೇ ತರ ತಗೊಳುತ್ತೆ, ಅದೇನು ಅಂದ್ರೆ ಸಿಫೋನಿಂಗ್ 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 ಅಂತ ಬೇರೆ ಬೇರೆ ತರ ಸ್ಪೆಲ್ ಮಾಡ್ತಾರೆ. ಸಿಫೋನಿಂಗ್ ಸಿಫೋನಿಂಗ್ ಅಂದ್ರೆ ಏನು, ಅದೋಗ್ಬಿಟ್ಟು ಫುಡ್ ಮೇಲೆ ಕುತ್ಕೊಳ್ಳುತ್ತೆ, ಸ್ವಲ್ಪ ಒಂದು ತರ ಲಿಕ್ವಿಡ್ ಪ್ರೊಡ್ಯೂಸ್ ಮಾಡುತ್ತೆ, ಜೊಲ್ ಚುರುತ್ತೆ ಅಂತೆ ಅಂತ ಅನ್ಕೊಳ್ಳೋಣ ಸಿಂಪಲ್ ಆಗಿ. ಆ ಜೊಲ್ಲಲ್ಲಿ ಏನು ಫುಡ್ ಕರಗುತ್ತೋ ಅದನ್ನ ಹೇಳ್ಕೊಳ್ಳುತ್ತೆ.
ಅದೇ ಅದಕ್ಕೆ ಫುಡ್ ಆಗುತ್ತೆ. ಓಕೆನಾ? ನಮ್ಗೆ ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ರಕ್ತ ಹೀರ್ಕೊಳ್ಳೋದು, ಆಮೇಲೆ ನಾವು ಅಗದು ನುಂಗೋದು, ಈಗ ಯಾವ ಥರ ಆಗುತ್ತೆ, ಆ್ಯಂಡ್ ದೆನ್ ಹನಿ ಬೀಸ್ ಯಾವ ಥರ ನೆಕ್ಟಾರ್ನ ಸಪ್ ಮಾಡ್ಕೊಳ್ಳುತ್ತೆ, ಹಾ ನೊಣ ಯಾವ ಥರ ಫುಡ್ ತಗೊಳ್ಳುತ್ತೆ ಅನ್ನೋದು ನಮ್ಗೆ ಇವಾಗ ಗೊತ್ತಾಯ್ತು ಅಲ್ವಾ? ಈಗ ನಾವು ನೆಕ್ಸ್ಟ್ ನೋಡೋಣ ಯಾವ್ಯಾವ ರೀತಿ ತಗೊಳುತ್ತೆ ಅನ್ನೋದು ಗೊತ್ತಾಯ್ತು. ಈವನ್ ಸ್ನೇಲ್ ಕೂಡ ಯಾವ ಥರ ತಗೊಳುತ್ತೆ ಅಂದ್ರೆ ಸ್ಕ್ರೇಪ್ಸ್ ಸ್ಕ್ರಾಚಸ್ ಅಥವಾ ಸ್ಕ್ರೇಪಿಂಗ್. ಸ್ಕ್ರೇಪಿಂಗ್ ಅಂದ್ರೆ ಏನು? ನಾವು ಮಾವಿನ ಹಣ್ಣನ್ನ ತಗೊಂಡು ಸ್ಪೂನ್ ಅಲ್ಲಿ ಹೀಗ್ ಮಾಡಿದ್ರೆ ಒಂಥರ ಬರುತ್ತಲ್ವ, ಅದನ್ನ ಸ್ಕ್ರೇಪಿಂಗ್ ಅಂತ ಕರಿತೀವಿ. ಆ ಥರ ಸ್ಕ್ರೇಪ್ ಮಾಡುತ್ತೆ ಲೀಫ್ನ ಸ್ಕ್ರೇಪ್ ಮಾಡಿ ಸ್ನೇಲ್ ಫುಡ್ ಅನ್ನ ತಗೊಳುತ್ತೆ. ಅಂಡ್ ತುಂಬಾ ತರಹದ ಫುಡ್ ಇನ್ನ ತುಂಬಾ ಇದೆ, ಕೇಳ್ತಾ ಹೋದ್ರೆ ನಾವು ಅದನ್ನೆಲ್ಲ ಮುಂದಕ್ಕೆ ತಿಳ್ಕೊಳ್ತಾ ಹೋಗೋಣ. ಈಗ ನಾವು ನಮ್ಗೆ ಇವಾಗ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಬೇರೆ ಬೇರೆ ತರ ಫುಡ್ ಅನ್ನ ತಗೊಳುತ್ತೆ. ಒಂದೇ ತರ ಇಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಮೋಡ್ ಆಫ್ ಡಿಫ್ರೆಂಟ್ ವೇ ಆಫ್ ಫುಡ್ ಟೇಕಿಂಗ್ ಇಸ್ ದೇರ್ ಅಂತ ನಮ್ಗೆ ಗೊತ್ತಾಯ್ತು. ಅಂಡ್ ದೆನ್ ಈಗ ನಾವು ನೆಕ್ಸ್ಟ್ ನೋಡಿ ಸ್ಟಾರ್ ಫಿಶ್ ಬಗ್ಗೆ ಹೇಳಿದರೆ ಸ್ಟಾರ್ ಫಿಶ್ ಯಾವ ತರ ಇರುತ್ತೆ ಅಂದ್ರೆ ಸ್ಟಾರ್ ಶೇಪ್ ಇರುತ್ತೆ, ಅದಕ್ಕೆ ಅದನ್ನ ಸ್ಟಾರ್ ಫಿಶ್ ಅಂತ ಕರೀತಾರೆ. ಸ್ಟಾರ್ ಫಿಶ್ ಬಾಯಿಯಲ್ಲಿದೆ, ಸ್ಟಾರ್ ಫಿಶ್ ಹೇಗೆ ಫುಡ್ನ ತಗೊಳ್ಳುತ್ತೆ ಅಂತ ಅಂದ್ರೆ ಕ್ಯಾಲ್ಶಿಯಂ ಅದ್ರದ ಏನು ಸ್ಟಾರ್ ಫಿಶ್ ಫೀಸ್ ಆನ್ ಅನಿಮಲ್ಸ್ ಕವರ್ಡ್ ಬೈ ಹಾರ್ಡ್ ಶೆಲ್ಸ್ ಆಫ್ ಕಾರ್ಬನ್ ಕ್ಯಾಲ್ಶಿಯಂ ಕಾರ್ಬೊನೇಟು. ಅದ್ರದ್ದು ಶೆಲ್ ಬಂದು ಕ್ಯಾಲ್ಶಿಯಂ ಕಾರ್ಬೊನೇಟ್ ಇಂದ ಆಗಿರುವಂತ ಅನಿಮಲ್ಸ್ ನ ಫೀಡ್ ಮಾಡುತ್ತೆ. ಯಾವ ರೀತಿ ಅಂದ್ರೆ ಅದು ಅದ್ರ ಈ ಹೊಟ್ಟೆ ಹತ್ರ ಒಂದು ಮೌತ್ ತರ ಓಪನಿಂಗ್ ಮಾಡುತ್ತೆ, ಆಮೇಲೆ ಯಾವ್ದಾದ್ರು ಆನಿಮಲ್ ಅಂದ್ರೆ ಹಿಡ್ಕೊಂಡು ಒಳಗ್ ಹಾಕೊಂಡು ನಂತರ ಸಾಫ್ಟ್ ಅನಿಮಲ್ ಏನಿರುತ್ತೆ ಅದನ್ನ ಅದನ್ನ ಒಳಗ್ ಹಾಕೊಂಡು ನಂತರ ಮೌತ್ ನ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ಹಾಗೆ ಇದ್ಬಿಡುತ್ತೆ, ಒಳಗಡೆ ಅದು ಫುಡ್ ನ ಡೈಜೆಸ್ಟ್ ಮಾಡ್ಕೊಳುತ್ತೆ ಸ್ಲೋ ಆಗಿ. ಯಾವ ತರ ಅಂತ ಗೊತ್ತಾಯ್ತಲ್ಲ, ಸಾಫ್ಟ್ ಅನಿಮಲ್ ಏನಿರುತ್ತೆ ಅದನ್ನ ಅದ್ರ ಮೌತ್ ಹೊಟ್ಟೆಯಿಂದ ಮೌತ್ ತರ ಒಂದು ಮೌತ್ ತರ ಒಂದು ಮಾಡತ್ತೆ, ಪಾಪ್ ಔಟ್ ಆಗತ್ತೆ ಮೌತ್ ತರ, ಅದ್ರೊಳಗಡೆ ಸಾಫ್ಟ್ ಅನಿಮಲ್ನ ತಿಂದ್ಬಿಡುತ್ತೆ. ತಿಂದು ಮತ್ತೆ ಅದ್ರ ಬಾಯಿನ ಒಳಗಡೆ ಹಾಕೊಂಡು ಮುಚ್ಕೊಂಡು ಸುಮ್ಮನೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಮಲಗಿರುತ್ತೆ. ಯಾವಾಗ ಸಾಫ್ಟ್ ಅನಿಮಲ್ ಅದ್ರ ಹತ್ರ ಬರುತ್ತೋ ಅವಾಗ ಅದು ಮೌತ್ ತರ ಪಾಪ್ ಔಟ್ ಮಾಡಿ ಆ ಅನಿಮಲ್ನ ಹಿಡ್ಕೊಂಡು ತಿಂದು ಮತ್ತೆ ಆ ಮೌತ್ನ ಒಳಗಡೆ ಹಾಕೊಂಡು ಮಲ್ಕೊಂಡಿದೆ. ಸೊ ಇವಾಗ ನಾವು ನೋಡೋಣ ಡೈಜೆಷನ್ ಇನ್ ಹ್ಯೂಮನ್ಸ್ ಅಂದ್ರೆ ನಮ್ಮ ಮೈಯಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಡೈಜೆಷನ್ ಯಾವ ತರ ಆಗುತ್ತೆ. ಸೊ ನಾವು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ತಗೊಳ್ತೀವಿ, ಅಂಡ್ ಡಿಫ್ರೆಂಟ್ ರೀಜನಲ್ಲಿ ಡಿಫ್ರೆಂಟ್ ಆದ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಅಂಡ್ ಲಾಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಪಾಠನೇ ಇತ್ತು, ಆರನೇ ಕ್ಲಾಸಲ್ಲಿ ಇದ್ದಿದ್ದ ಪಾಠದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹೇಗಿರುತ್ತೆ ಫುಡ್ ವೆರೈಟೀಸು ಅನ್ನೋದೆಲ್ಲ ನಮಗೆ ಗೊತ್ತು. ಸೊ ಚೈನಾದವರು ಇಂದ ಚೈನೀಸ್ ಫುಡ್ ಬೇರೆ ಥರ ಇರುತ್ತೆ, ಆ್ಯಂಡ್ ದೆನ್ ಇಟಾಲಿಯನ್ ಅಂತ ಹೇಳ್ತೀವಿ, ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಂತ ಹೇಳ್ತೀವಿ, ಅಂತ ಎಲ್ಲ ಹೇಳ್ತೀವಲ್ವಾ. ನಮ್ಮ ಕಡೆ ಕರ್ನಾಟಕದಲ್ಲಿ ರಾಗಿ ಮುದ್ದೆ, ಸೌತಲ್ಲಿ ರಾಗಿ ಮುದ್ದೆ ಊಟ ಮಾಡ್ತಾರೆ, ನಾರ್ತಲ್ಲಿ ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಆ ಥರ ರೊಟ್ಟಿ ಊಟ ಮಾಡ್ತಾರೆ ಅಲ್ವಾ ರೊಟ್ಟಿ. ಆ್ಯಂಡ್ ಸೌತ್ ಇಂಡಿಯಾದಲ್ಲಿ ಅಂದರೆ ಸೌತ್ ಕರ್ನಾಟಕದಲ್ಲಿ ಮುದ್ದೆ ಆ ಥರ ವೆರೈಟಿ ಆಫ್ ಫುಡ್ಡನ್ನು ನಾವು ತಿಂತೀವಿ. ಸೊ ರೀಜನ್ಗೆ ತಕ್ಕಂಗೆ ಫುಡ್ಡು ವೇರಿ ಆಗ್ತಾ ಹೋಗುತ್ತೆ. ಬಟ್ ನಾವು ಹೇಗೆ ಫುಡ್ನ ತಿಂತೀವಿ, ಹೇಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ತೀವಿ, ಆ್ಯಂಡ್ ಒಳಗಡೆ ಅದು ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಈ ಥರ ಇರುತ್ತೆ, ನಮ್ಮ ಮುಟ್ಟೆ ಒಳಗಡೆ ಈ ಥರ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಸೊ ಇದು ಒಬ್ಬ ಮನುಷ್ಯ, ಈ ಮನುಷ್ಯಂದು ಇದು ಬಾಯಿ. ಫಸ್ಟು ನಾವು ಫುಡ್ಡನ್ನು ಏನು ಮಾಡ್ತೀವಿ, ಬಾಯಿಗೆ ತಗೊಳ್ತೀವಿ, ಆ್ಯಂಡ್ ಬಾಯಲ್ಲಿ
ನಮಗೆ ಸಲೈವ ಬರುತ್ತೆ ಆ್ಯಂಡ್ ದೆನ್ ಆ ಸಲೈವ ಜೊತೆ ಫುಡ್ ಮಿಕ್ಸ್ ಆಗಿ ನಾವು ಚೂ ಮಾಡಿ ವಿತ್ ಬ್ರೇಕ್ ಡೌನ್ ಇಂಟು ಪೀಸಸ್. ನಾವು ಬಾಯಲ್ಲಿ ತಗೊಂಡಿದ್ದ ಫುಡ್ಡನ್ನು ತಿಂದು ನುಂಗಿ ಒಳಗಡೆ ಅದನ್ನು ಜೀರ್ಣ ಮಾಡ್ತೀವಿ. ಅದರಿಂದ ಬರುತ್ತೆ ನ್ಯೂಟ್ರಿಯಂಟ್ಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ದ ಅನ್ಯೂಸ್ಡ್ ಪಾರ್ಟ್ಸ್ ಆಫ್ ದ ಫುಡ್ ಆರ್ ಡಿಫಿಕೇಟೆಡ್ ಅಂದರೆ ಅನ್ಡೈಜೆಸ್ಟ್ ಫುಡ್ ಅನ್ಡೈಜೆಸ್ಟ್ ಆಗಿರೋ ಫುಡ್ ನಾವು ಎಕ್ಸ್ಕ್ರೀಟ್ ಮಾಡ್ತೀವಿ. ಆ್ಯಂಡ್ ಒಳಗಡೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇವಾಗ ಬಂದಿದೆ. ಇವಾಗ ಸ್ಟೂಡೆಂಟ್ಸ್ ಯಾರು ನೀವೆಲ್ಲ ಏನೆಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಮಾಡ್ತಾ ಇರೋ ಪಾಠನ, ನಿಮಗೆಲ್ಲ ಒಂದು ಇಂಟ್ರೆಸ್ಟ್ ಬಂದಿದೆ ಒಳಗಡೆ ಫುಡ್ಡು ಏನು ಆಗುತ್ತೆ ಹೇಗಾಗುತ್ತೆ ಒಳಗಡೆ ಹೇಗೆ ನ್ಯೂಟ್ರಿಯನ್ಸ್ ಅಬ್ಸರ್ವ್ ಆಗುತ್ತೆ ಅನ್ನೋದೆಲ್ಲ ನಿಮ್ಗೆ ಇವಾಗ ಕುತೂಹಲ ಬಂದಿದೆ. ಸೊ ಇವಾಗ ನಾವು ಪಾರ್ಟ್ಸ್ನ ನೋಡೋಣ. ಫಸ್ಟು ಫುಡ್ಡು, ಫುಡ್ ಏನಿದೆ ಫಸ್ಟ್ ಮುಖಾಂತರ ಒಳಗಡೆ ಹೋಗುತ್ತೆ. ಇಲ್ಲಿ ನಾವು ಚೂ ಮಾಡ್ತೀವಿ ರೈಟ್. ಇದನ್ನು ನಾವು ಆಲಿಮೆಂಟರಿ ಕೆನಲ್ ಅಂತ ಕೂಡ ಕರಿತೀವಿ. ಆಲಿಮೆಂಟರಿ ಕೆನಲ್ ಅಂತಲೂ ಹೇಳ್ತೀವಿ, ಡೈಜೆಸ್ಟಿವ್ ಸಿಸ್ಟಮ್ ಅಂತಲೂ ಹೇಳ್ತೀವಿ. ಸೊ ಈಗ ಫಸ್ಟು ಫುಡ್ ಬಾಯಿಂದ ಒಳಗೆ ಹೋಗಿದ್ದು ಒಳಗಡೆ ಹೋಗುತ್ತೆ ಬಕಲ್ ಕ್ಯಾವಿಟಿಗೆ. ಆ್ಯಂಡ್ ಈ ಸಲ ಈ ರೀಜನ್ ಏನಿದೆ ಇದು ಬಕಲ್ ಕ್ಯಾವಿಟಿ. ಹಿಂದ್ಗಡೆ ನಮ್ಮ ನಾಲಿಗೆ ಹಿಂದ್ಗಡೆ ಏನಿದೆ ಇಷ್ಟು ಇದು ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿಗೆ ಫುಡ್ ಹೋಗುತ್ತೆ. ಫುಡ್ ಹೋಗಿ ನಂತರ ಅದು ಬಂದು ಅನ್ಡೈಜೆಸ್ಟೆಡ್ ಫುಡ್ ಏನಸ್ತು ಮುಖಾಂತರ ಹೊರಗಡೆ ಹೋಗುತ್ತೆ. ಆ್ಯಂಡ್ ಇದರೊಳಗಡೆ ನ್ಯೂಟ್ರಿಯಂಟ್ಸ್ ಎಲ್ಲ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಸೇರಿರುತ್ತೆ. ಆ್ಯಂಡ್ ಇದನ್ನು ನಾವು ನಮ್ಮ ಅಲಿಮೆಂಟರಿ ಕೆನಲ್ನ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಹೇಳ್ಬೋದು. ಏನದು ಅಂದರೆ ನೋಡಿ, ಫಸ್ಟಿಂದ ನಾನು ಹೇಳ್ತೀನಿ, ಮೌತ್ ಮೂತ್ರ ನಂತರ ಇದೆ ಬಕಲ್ ಕ್ಯಾವಿಟಿ, ದೀಸ್ ಆರ್ ದ ಸಲೈವರಿ ಗ್ಲಾಂಡ್ಸ್ ಆ್ಯಂಡ್ ದಿಸ್ ಇಸ್ ದ ಫುಡ್ ಪೈಪ್ ಅಂತ ಈಸೋಫೇಗಸ್ ಅಂತ ಕರಿತೀವಿ. ಕೆಳಗಡೆ ಬಂದರೆ ಲಿವರ್ ಇದೆ ಆ್ಯಂಡ್ ಈಗಡೆ ಇದು ಸ್ಟಮಕ್ಕು, ಇದು ಜಠರ ಅಂತ ಹೇಳ್ತೀವಿ. ಆ ಅದರಿಂದ ಪೈಪ್ ಬಂದು ಇಲ್ಲಿ ಏನು ಕನೆಕ್ಟ್ ಆಗಿದೆ ಇದು ಪ್ಯಾಂಕ್ರಿಯಸ್ ಆ್ಯಂಡ್ ಇಲ್ಲಿ ಏನಿದೆ ಇದು ಗಾಲ್ ಬ್ಲಾಡರ್ ಆ್ಯಂಡ್ ಇದೊಂದು ಬಿಗ್ ಇಂಟೆಸ್ಟೈನ್, ಇದು ಸ್ಮಾಲ್ ಇಂಟೆಸ್ಟೈನ್, ದೊಡ್ಡ ಕರಡು ಚಿಕ್ಕ ಕರಡು ಆ್ಯಂಡ್ ಇದು ಏನಸ್. ಇವಾಗ ನಿಮಗೆ ಹಾಗೆ ಅಂತ ಗೊತ್ತಾಯ್ತು. ಸೊ ಇದೇ ಥರ ಅಲ್ಲವಾಗಿ ಚಿತ್ರ ಬರೆದು ಪಾರ್ಟ್ಸ್ನೆಲ್ಲ ಲೇಬಲ್ ಮಾಡಿ ನಿಮ್ಮ ಬುಕ್ನಲ್ಲಿ ನೀವು ಬರಿಬೇಕಾಗುತ್ತೆ. ಆ್ಯಂಡ್ ನಿಮಗೆ ಚಿತ್ರ ನಿಮ್ಮ ಎಕ್ಸಾಮ್ಸ್ನಲ್ಲೂ ಬರುತ್ತೆ. ನೀವು ಚೆನ್ನಾಗಿ ಚಿತ್ರನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ. ಮತ್ತು ನಿಮಗೆ ಇದೆಲ್ಲ ಚೆನ್ನಾಗಿ ಅರ್ಥ ಚಿತ್ರ ಬರೆಯೋದ್ರಿಂದ ನಿಮ್ಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನಾವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇದನ್ನ ರೆಕ್ಟಮ್ ಅಂತ ಕರೀತಾರೆ. ನಾನು ಇದು ಮೆನ್ಷನ್ ಮಾಡಿದ್ದಲ್ವ, ನಾವು ಏನಾದರೂ ಅಕಸ್ಮಾತ್ ನಮ್ಮ ಫುಡ್ಡಲ್ಲಿ ಸ್ಟೋನ್ ಏನಾದರೂ ಇದ್ರೆ, ಅಂದರೆ ಕಲ್ಲು ಏನಾದರೂ ಇದ್ರೆ ಅಕ್ಕಿನಲ್ಲಿ, ಅಥವಾ ಏನಾದರೂ ಫುಡ್ಡಲ್ಲಿ ಕಲ್ಲು ಏನಾದರೂ ಸೇರ್ಕೊಂಡಿದ್ರೆ ಅದು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಕಲ್ಲು ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಈಗ ನಮಗೆ ಎಲ್ಲ ಪಾರ್ಟ್ಸ್ ಎಲ್ಲ ಸೇರಿ ನಮಗೆ ಅಲಿಮೆಂಟರಿ ಕೆನಲ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ರೆಡಿ ಆಗ ಡೈಜೆಸ್ಟಿವ್ ಟ್ರ್ಯಾಕ್ ಆಗುತ್ತೆ. ಸೊ ಫುಡ್ಡು ನಾವು ತೊಗೊಂಡಿದ್ದ ಫುಡ್ಡು ಬೇರೆ ಬೇರೆ ಪಾರ್ಟ್ಸ್ಗೆ ಟ್ರಾವೆಲ್ ಆಗಿ ಬೇರೆ ಬೇರೆ ಥರ ಡೈಜೆಷನ್ ಅಂತ ಹೋಗುತ್ತೆ. ಸೊ ಇನ್ನರ್ ವಾಲ್ಸ್ ಆಫ್ ದ ಸ್ಟಮಕ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲೆಲ್ಲ ಸಲೈವರಿ ಗ್ಲಾಂಡ್ಸ್ ಇರುತ್ತೆ ಆ್ಯಂಡ್ ಅದೆಲ್ಲ ಒಂದು ಜ್ಯೂಸಸ್ನ ಸೆಕ್ರೇಟ್ ಮಾಡುತ್ತೆ. ಆ ಜ್ಯೂಸಸ್ಸಿಂದ ಫುಡ್ಡು ಡೈಜೆಸ್ಟಿವ್ ಜ್ಯೂಸಸ್ಸಿಂದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ವಿಲ್ ಬಿ ಬ್ರೋಕನ್ ಡೌನ್ ಇಂಟು ಎಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ವಿಲ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ಅದು ನಿಮಗೆ ಗೊತ್ತಾಯ್ತು. ಈಗ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂಡ್ ದ ಅಸೋಸಿಯೇಟೆಡ್ ಗ್ಲಾಂಡ್ಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ದ ಡೈಜೆಸ್ಟಿವ್ ಸಿಸ್ಟಮ್. ಈಗ ನಾವು ಒಂದೊಂದು ಟ್ರ್ಯಾಕಲ್ಲೂ ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಐ ಮೀನ್ ಒಂದೊಂದು ಪಾರ್ಟಲ್ಲೂ
ಏನೇನಾಗುತ್ತೆ ಅನ್ನೋದನ್ನ ಇವಾಗ ಸ್ಟಡಿ ಮಾಡ್ತಾ ಹೋಗೋಣ. ಈಗ ನಾವು ಫಸ್ಟ್ ಮೌತ್ ಮತ್ತೆ ಬಕಲ್ ಕ್ಯಾವಿಟಿನಲ್ಲಿ ಏನಾಗುತ್ತೆ ಅನ್ನೋದನ್ನ ಇವಾಗ ಓದೋಣ. ಸೊ ಫಸ್ಟ್ ಪ್ರೋಸೆಸ್ ಇಸ್, ನಾವು ಕೈಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಏನು ಕೈಯಲ್ಲಿ ಕಲಸಿ ಅನ್ನನ ನಾವು ಬಾಯಲ್ಲಿ ತಗೊಳ್ತೀವಿ. ಬಾಯಲ್ಲಿ ತಗೊಂಡಿದ್ದಂತ ಏನಾಗುತ್ತೆ ಫುಡ್ಡು, ಬಾಯಲ್ಲಿ ನಮಗೆ ಹಲ್ಲುಗಳಿವೆ. ಹಲ್ಲುಗಳು ಫಸ್ಟು ಫುಡ್ಡನ್ನು ಗ್ರೈಂಡ್ ಮಾಡಲಿಕ್ಕೆ ನಮಗೆ ಹಲ್ಲುಗಳು ಸಹಾಯ ಮಾಡ್ತವೆ. ಹಲ್ಲುಗಳಲ್ಲಿ ನಾವು ಮಿಲ್ಕ್ ಟೀತ್, ಪರ್ಮನೆಂಟ್ ಟೀತ್ ಅಂತ ಹೇಳ್ತೀವಿ. ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು ಅಂತ ಹೇಳ್ತೀವಿ. ಮಿಲ್ಕ್ ಟೀತ್ ಏನಿರುತ್ತೆ, ಅದು ಒಂದರಿಂದ ಮಗು ಹುಟ್ಟದಾಗಿದ್ದ ಒಂದು 7-8 9 ವರ್ಷಗಳ ತನಕ ಆ ಹಾಲು ಹಲ್ಲುಗಳಿರುತ್ತೆ. ಆಮೇಲೆ ಹಲ್ಲುಗಳು ಬಿದ್ದೋಗಿ ನಂತರ ಹೊಸ ಹಲ್ಲುಗಳು ಹುಟ್ಟುತ್ತೆ ಮತ್ತು ಅವು ಪರ್ಮನೆಂಟು, ಅವು ಬಿದ್ದೋದ್ರೆ ಮತ್ತೆ ಬರೋದಿಲ್ಲ. ಗೊತ್ತಾಯ್ತಾ? ಎಷ್ಟು ಹಲ್ಲಿದೆ ಅಂತ ಹೇಳಿದ ತಕ್ಷಣ ನಿಮಗೆ ಆನ್ಸರ್ ನಿಮಗೆ ಗೊತ್ತಿರುತ್ತೆ, 32 ಹಲ್ಲಿದೆ ಅಂತ ಹೇಳ್ತೀರ. ಬಟ್ ಇಟ್ ವಿಲ್ ವೇರಿ. ಮಿಲ್ಕ್ ಟೀತು ಇದ್ದಾಗ ಇನ್ನು ಬೆಳವಣಿಗೆ ಅಂತಲೇ ಕಡಿಮೆ ಇರ್ಬೋದು. ಬೆಳೆದಾಗ ಬೆಳವಣಿಗೆ ಆಗುವಾಗ ನಿಮಗೆ ಹಿಂದ್ಗಡೆ ದೊಡ್ಡ ಹಲ್ಲುಗಳು ಲಾಸ್ಟಲ್ಲಿ ಬರುವಂಥ ಹಲ್ಲುಗಳು ಅದೆಲ್ಲ ಬರ್ಬೋದು. ಸೊ ನಿಮ್ಗೆ ಇವಾಗ ಗೊತ್ತಾಯ್ತು, 6-8 ವಯಸ್ಸಲ್ಲಿ ಹಾಲು ಹಲ್ಲುಗಳು ಬಿದ್ದೋಗುತ್ತೆ, ಮಿಲ್ಕ್ ಟೀತ್ ಬಿದ್ದೋಗುತ್ತೆ. ಆ್ಯಂಡ್ ದೆನ್ ದ ಪರ್ಮನೆಂಟ್ ಟೀತ್ ವಿಲ್ ಗ್ರೋ, ಏನು ಪರ್ಮನೆಂಟ್ ಹಲ್ಲುಗಳು ಬರುತ್ತೆ. ಸೊ ಪರ್ಮನೆಂಟ್ ಹಲ್ಲುಗಳು ಬಿದ್ದೋದ್ರೆ ಮತ್ತೆ ಬರೋದಿಲ್ಲ. ನಿಮಗೆ ಈಗಾಗಲೇ ಪರ್ಮನೆಂಟ್ ಹಲ್ಲುಗಳು ಬಂದಿದೆ ಅಲ್ವಾ, ಅವು ಬಿದ್ದೋದ್ರೆ ಮತ್ತೆ ಬರೋದಿಲ್ಲ. ಸೊ ಆಟ ಆಡುವಾಗ ಬಿದ್ದಾಗ ಎದ್ದಾಗ ಹಲ್ಲುಗಳನ್ನ ಮುರ್ಕೊಳ್ಬೇಡಿ, ಮುರ್ಕೊಂಡ್ರೆ ಮತ್ತೆ ಬರಲ್ಲ. ಸೊ ಹಲ್ಲು ನೋವು ಮಾಡ್ಕೋಬೇಡಿ. ಹಲ್ಲು ನೋವು ತುಂಬ ಭಯಾನಕವಾಗಿರುತ್ತೆ, ಅಂದರೆ ತುಂಬ ನೋವಾಗುತ್ತೆ. ಹಲ್ಲು ನೋವು ಬಂದರೆ ಬಿದ್ದಾಗ ಏಟಾದರೆ ಹಲ್ಲು ಮುರಿದೋದ್ರೆ ಮತ್ತೆ ಬರಲ್ಲ. ಸೊ ಹಲ್ಲುಗಳ ಬಗ್ಗೆ ಹುಷಾರಾಗಿ ಇರಿ. ಆನಂತರ ಇವಾಗ ನಾವು ನೋಡೋಣ ಒಂದು ಬಾಯಿ ಮೀನ ನೋಡೋಣ. ನನಗೆ ಅಷ್ಟು ಚೆನ್ನಾಗಿ ಚಿತ್ರ ಅರ್ಜೆಂಟಾಗಿ ಬಿಡಿಸೋದು ಬರೋದಿಲ್ಲ, ನೀವು ಚೆನ್ನಾಗಿ ಚಿತ್ರಗಳನ್ನ ಬಿಡಿಸ್ಕೊಳ್ಳಿ. ಇವೆರಡು ಬಂದ್ಬಿಟ್ಟು ದೌಡೆ ಹಲ್ಲುಗಳು. ದೌಡೆ ಹಲ್ಲುಗಳನ್ನ ನಾವೇನಂತ ಕರಿತೀವಿ, ಮೋಲಾರ್ ಅಂತ ಕರಿತೀವಿ. ಅವು ನೋಡಲಿಕ್ಕೆ ಈ ರೀತಿ ಇರ್ತವೆ. ಇವು ಮೋಲಾರ್ ಮೋಲಾರ್ ಓಕೆನಾ. ಮೋಲಾರ್ ಆದ ಮೇಲೆ ಬರುತ್ತೆ ಪ್ರಿಮೋಲಾರ್. ಪ್ರಿಮೋಲಾರ್ ಅಂತ ಹೇಳ್ತೀವಿ, ಇವು ಬಂದು ಪ್ರಿಮೋಲಾರ್. ಅದು ಕೂಡ ಆಲ್ಮೋಸ್ಟ್ ಮೋಲಾರ್ ದೌಡೆ ಹತ್ತಿರನೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಾದ ಬಂದ್ಬಿಟ್ಟು ಸ್ವಲ್ಪ ಈ ಥರ ಶೇಪಲ್ಲಿ ಇರುತ್ತೆ. ಇದು ಬಂದು ಕೆನೈನ್. ಆ್ಯಂಡ್ ಅದಾದ್ಮೇಲೆ ನಮಗೆ ಇನ್ನ ಎರಡು ಆ ಕಡೆ ಈ ಕಡೆ ಇರ್ತವೆ. ಇಲ್ಲಿ ದೊಡ್ಡದು ಮುಂದಡೆ ಇರುವಂತಹ ಹಲ್ಲುಗಳು, ಇವು ಬಂದು ಇನ್ಸಿಫಾಸ್. ಸೇಮ್ ಥಿಂಗ್ ಹೀಗೆ ಕಂಟಿನ್ಯೂ ಆಗುತ್ತೆ ನೋಡ್ಕೊಳ್ಳಿ. ಹೀಗೆ ಫಸ್ಟ್ ಬರುವಂತ ದೊಡ್ಡ ಹಲ್ಲುಗಳು ಮೋಲಾರ್, ಅದಾದ್ಮೇಲೆ ದೊಡ್ಡ ಹಲ್ಲು ತರನೇ ಇರುತ್ತೆ ಅದು ಪ್ರಿಮೋಲಾರ್. ಆ್ಯಂಡ್ ಇಲ್ಲಿ ಸೈಡ್ ಅಲ್ಲಿ ಇರುತ್ತಲ್ಲ ಕೋರೆ ಹಲ್ಲು ಅದು ಕೆನೈನ್. ಆ್ಯಂಡ್ ಮುಂದೆ ಇರುವಂತ ಹಲ್ಲುಗಳು ಇನ್ಸಿಸಾರ್ಸ್ ನೋಡಿ. ಇದು ಇನ್ಸಿಸಾರ್ಸ್, ಈ ಸೈಡ್ ಅಲ್ಲಿ ಇರೋದು ಕೆನೈನ್. ಆ್ಯಂಡ್ ಫಸ್ಟ್ ಇರೋವಂಥ ದೌಡೆ ಹಲ್ಲು ಪ್ರಿಮೋಲಾರ್, ಆ್ಯಂಡ್ ಲಾಸ್ಟಲ್ಲಿ ಇರೋವಂಥ ದೌಡೆ ಹಲ್ಲು ಮೋಲಾರ್. ಓಕೆನಾ, ಮೋಲಾರ್ ಟು ಪ್ರಿಮೋಲಾರ್ ಕೆನೈನ್ ಇನ್ಸಿಸಾರ್. ಸೊ ನಾವು ಫುಡ್ನ ತಿನ್ನುವಾಗ ಅಗಿದು ಅದನ್ನು ನಾವು ಊಟ ಯಾವಾಗಲೇ ಊಟ ಮಾಡುವಾಗಲೂ ನಾವು ಚೆನ್ನಾಗಿ ಅಗಿದು ತಿನ್ನಬೇಕು. ಇಲ್ಲಾಂದ್ರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಒಳಗಡೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಲ್ಲುಗಳಷ್ಟು ಗಟ್ಟಿಯಾಗಿರುವಂಥದ್ದು ನಮ್ಮ ಒಳಗಡೆ ಇರಲಿಲ್ಲ. ಅದಕ್ಕೋಸ್ಕರ ನಾವು ಹಲ್ಲಲ್ಲೇ ಆದಷ್ಟು ಚೆನ್ನಾಗಿ ಫುಡ್ನ ಅಗಿದು ನುಣ್ಣ ಮಾಡಿ ನುಂಗಬೇಕು, ಆವಾಗ ಒಳಗಡೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಚೆನ್ನಾಗಿ ಜೀರ್ಣ ಆದಾಗ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ
ಇವಾಗಲಿಂದೆ ಮೋಲಾರ್ ಪ್ರಿಮೋಲಾರ್ ಕೆನೈನ್ ಇನ್ಸಿಸರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂತ್ ಇದೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಯ್ತು. ಸೊ ಇದರಲ್ಲಿ ಏನು ಅಂತಂದ್ರೆ, ಸೊ ಕಮಿಂಗ್ ಬ್ಯಾಕ್ ಟು ಮೌತ್ ಬಗರ್ ಕ್ಯಾವಿಟಿ ಯಾವ ರೀತಿಯಿಂದ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಮೌತ್ ಫುಡ್ ಫಸ್ಟ್ ನಾವು ಒಳಗಡೆ ತಗೊಳುತ್ತೆ, ಇನ್ ನಾವು ನಗಿತೀವಿ. ಇಂಟೇಕ್ ಆಫ್ ದ ಫುಡ್ ಬೈ ದ ಮೌತ್ ಈಸ್ ಕಾಲ್ಡ್ ಆಸ್ ಇಂಜೆಷನ್, ಇಂಜೆಷನ್ ಅಂತ ಕರಿತೀವಿ. ಡೈಜೆಷನ್ ಅಲ್ಲಿ ಇಂಜೆಷನ್ ಫಸ್ಟ್, ಇಂಟೇಕ್ ಆಫ್ ಫುಡ್ ಬೈ ಮೌತ್. ಓಕೆನಾ, ನಾವು ಫಸ್ಟು ಬಾಯಿ ಸಹಾಯದಿಂದ ಊಟನ ಒಳಗೆ ಹಾಕೊಳ್ಳೋದೆ ಇಂಜೆಕ್ಷನ್. ಇಂಜೆಕ್ಷನ್ ಆದ ನಂತರ ನಾವು ಚೆನ್ನಾಗಿ ಅಗಿದು ಅಗಿದು ಅದನ್ನು ನುಣ್ಣಗೆ ಮಾಡಿ ನುಂಗ್ತೀವಿ. ಸೊ ನಮ್ಮ ಹಲ್ಲುಗಳು ಬೇರೆ ಬೇರೆ ಥರ ಕಾಣುತ್ತೆ. ಆ್ಯಂಡ್ ನೀವು ಸಹ ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ಯಾವ್ಯಾವುದು ಯಾವ್ಯಾವ ಹಲ್ಲುಗಳು ಅಂತ ನೀವೇ ತಿಳ್ಕೊಳ್ಳಿ ಕನ್ನಡಿಯಲ್ಲಿ ನೋಡಿಕೊಂಡು. ಫಸ್ಟ್ ಇರೋವಂಥ ಈ ಹಲ್ಲುಗಳು ಇನ್ಸಿಸಾರ್ಸ್. ಇನ್ಸಿಸಾರ್ಸ್ ಏನು ಮಾಡ್ತವೆ, ಯಾವುದೇ ನಾವು ಫ್ರೂಟ್ ಇರ್ಬೋದು ಏನೇ ತಿಂದ್ರೂ ನಾವು ಫಸ್ಟ್ ಅದನ್ನು ಇಲ್ಲಿ ಕಚ್ಚಿ ಪೀಸ್ ಮಾಡ್ತೀವಿ. ಒಂದು ಆ್ಯಪಲ್ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ, ಆ್ಯಪಲ್ನ ನಾವು ಹಿಂಗೆ ಕಚ್ತೀವಿ, ಕಚ್ಚಿದಾಗ ಅದು ಏನಾಗುತ್ತೆ, ಬೈಟ್ ಮಾಡೋದು. ಬೈಟ್ ಮಾಡಲಿಕ್ಕೆ ನಾವು ಇನ್ಸಿಸಾರ್ಸ್ ಈ ಇನ್ಸಿಸಾರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಏನಾದರೂ ನಾವು ಒಂದು ಕವರ್ ಪ್ಲಾಸ್ಟಿಕ್ ಕವರ್ನ ಟೇರ್ ಮಾಡಬೇಕು ಅಥವಾ ಯಾವ್ದನ್ನಾದ್ರೂ ಟೇರ್ ಮಾಡಬೇಕು ಅಂದರೆ ನಾವು ಯಾವ ಹಲ್ಲನ್ನ ಉಪಯೋಗಿಸ್ತೀವಿ. ಇಫ್ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀವಿ, ಅದನ್ನು ಟೇರ್ ಮಾಡಬೇಕು, ಒಂದು ಚಿಪ್ಸ್ ಪ್ಯಾಕೆಟ್ ಟೇರ್ ಮಾಡಬೇಕು, ಅದಕ್ಕೆ ಯಾವ ಹಲ್ಲು ಉಪಯೋಗಿಸ್ತೀವಿ, ಎಸ್ ನಾವು ಕೆನೈನ್ನ ಯೂಸ್ ಮಾಡ್ತೀವಿ. ಕೆನೈನ್ನ ಯೂಸ್ ಮಾಡುವಾಗ ಹಿಂಗೆ ನಾವು ಕಚ್ಚಿ ಅದನ್ನು ಹೀಗೆ ಹರಿತೀವಿ ಅಲ್ವಾ. ಫಾರ್ ದ ಟೇರಿಂಗ್ ಕೆನೈನ್ ಈಸ್ ಯೂಸ್ಡ್, ಇದು ಫಾರ್ ಕಟ್ಟಿಂಗ್ ಆ್ಯಂಡ್ ಬೈಟಿಂಗ್ ಅಲ್ವಾ. ಆ್ಯಂಡ್ ಕೆನೈನ್ ಬಂದು ಟೇರ್ ಬಂದಕ್ಕೆ ಟೇರ್ ಆ್ಯಂಡ್ ಪಿಯರ್ಸ್ ಆ್ಯಂಡ್ ಪ್ರೀಮೋಲಾರ್ ಎಲ್ಲ ಚೀವ್ ಆ್ಯಂಡ್ ಪ್ರೀಮೋಲಾರ್ ಆ್ಯಂಡ್ ಮೋಲಾರ್ ಎರಡೂ ಸಹ ಚೀವ್ ಆ್ಯಂಡ್ ಗ್ರೈಂಡ್. ಓಕೆನಾ, ಅಂದರೆ ದವಡೆ ಹಿಂದ್ಗಡೆ ಇರೋ ಹಲ್ಲುಗಳಿಂದ ನಾವು ಚೆನ್ನಾಗಿ ಅಗಿತೀವಿ, ಮುಂದ್ಗಡೆ ಈ ಹಲ್ಲುಗಳಲ್ಲಿ ಬೈಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಆ್ಯಂಡ್ ಈ ಹಲ್ಲನ್ನು ಪಿಯರ್ಸ್ ಮಾಡಲಿಕ್ಕೆ ಮತ್ತು ಟೇರ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಆ್ಯಂಡ್ ನಿಮ್ಗೆ ಇವಾಗ ಗೊತ್ತಾಯಿತು ಯಾವ್ಯಾವ ಹಲ್ಲುಗಳು ಯಾವ್ಯಾವಕ್ಕೆ ಯೂಸ್ ಆಗುತ್ತೆ, ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಯಿತು. ನೆಕ್ಸ್ಟ್ ನಾವು ಹೋಗೋಣ, ಇವಾಗ ಬಾಯಿಯಲ್ಲಿ ಹಲ್ಲುಗಳು ಗೊತ್ತಾಯಿತು, ಫುಡ್ ಹಾಕೊಳ್ಳೋದನ್ನು ಇಂಜೆಕ್ಷನ್ ಅಂತ ಹೇಳ್ತೀವಿ ಅಂತ ಗೊತ್ತಾಯಿತು. ಸೊ ಬಾಯಲ್ಲಿ ಸಲೈವ ಅಂದರೆ ಏನು ಎಂಜಿನು ಬರುತ್ತೆ, ಸೊ ಅದು ಫುಡ್ ಜೊತೆ ಮಿಕ್ಸ್ ಆಗುತ್ತೆ, ಫುಡ್ಡನ್ನು ಗ್ರೈಂಡ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಸಲೈವರಿ ಗ್ಲ್ಯಾಂಡ್ಸ್ ಇದೆ, ನೀವು ಹಾಕಿದ್ದೀನಿ ನೋಡಿ ಸಲೈವರಿ ಗ್ಲ್ಯಾಂಡ್ಸು. ಸಲೈವರಿ ಗ್ಲ್ಯಾಂಡ್ಸೇ ಸಲೈವನ್ನು ಸೆಕ್ರೇಟ್ ಮಾಡೋದು. ವಾಟ್ ಡಸ್ ದ ಸಲೈವರಿ ಗ್ಲ್ಯಾಂಡ್ ಸೆಕ್ರೀಟ್ಸ್, ಎಸ್ ಇಟ್ ವಿಲ್ ಸೆಕ್ರೀಟ್ ದ ಸಲೈವ. ಸೊ ಸಲೈವನ್ನು ಸೆಕ್ರೀಟ್ ಮಾಡಿ ಸಲೈವ ಫುಡ್ಡನ್ನು ಮೆದು ಮಾಡುತ್ತೆ, ಮೆದು ಮಾಡಿ ಆ ಫುಡ್ ಮೆದುವಾಗಿರೋ ಫುಡ್ಡನ್ನು ಹಲ್ಲು ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ. ನಾವು ಒಂದು ಸಲೈವ ಏನು ಮಾಡುತ್ತೆ, ನಾವು ತಿನ್ನೋ ಫುಡ್ಡಲ್ಲಿ ಏನು ಚೇಂಜಸ್ನ ತರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಆ್ಯಕ್ಟಿವಿಟಿ ಮಾಡೋಣ. ಏನು ಅಂದರೆ, ಎರಡು ಟೆಸ್ಟ್ ಟ್ಯೂಬ್ ತೊಗೊಳ್ಳಿ, ಟೆಸ್ಟ್ ಟ್ಯೂಬು, ಟೆಸ್ಟ್ ಟ್ಯೂಬಲ್ಲಿ ಒಂದು ಬಾಯ್ಲ್ಡ್ ರೈಸ್ ಹಾಕಿ, ಇನ್ನೊಂದು ಬಾಯ್ಲ್ಡ್ ರೈಸ್ ಸ್ವಲ್ಪ ಅನ್ನನ ಅಗಿದು ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಿ, ಎರಡಕ್ಕೂ ಸ್ವಲ್ಪ ವಾಟರ್ ಹಾಕಿ, ವಾಟರ್ ಹಾಕಿ ಆ ನಂತರ ಅದಕ್ಕೆ ಅಯೋಡಿನ್ ಸಲ್ಯೂಷನ್ ಹಾಕಿ. ಅಯೋಡಿನ್ ಸಲ್ಯೂಷನ್ ಹಾಕಿದ್ರೆ ಏನು, ಅದೊಂದು ಅಯೋಡಿನ್ ಟೆಸ್ಟು, ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ ಅನ್ನೋದು ನಿಮಗೆ ಗೊತ್ತಿರೋ ವಿಷಯನೇ. ಬಟ್ ಇದರಲ್ಲಿ ಏನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂದರೆ, ಮೊದಲು ಕುಕ್ಡ್ ರೈಸ್, ನಾಟ್ ಚೂಡ್ ರೈಸ್, ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಏನಿತ್ತು, ಬರೀ ಬಾಯ್ಲ್ಡ್ ರೈಸ್ ಹಾಕಿರೋದು, ಆ ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಬಟ್ ನಾವು ಚ್ಯೂ ಮಾಡಿ ಹಾಕಿರೋವಂಥ ರೈಸಲ್ಲಿ ಬಂದುಬಿಟ್ಟು ಶುಗರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಹೇಗೆ ಅಂದರೆ, ನಾನು ಹೇಳಿದ್ನಲ್ಲ,
complex substances into simpler substances anta aa reethiyinda yen agutte anta andre carbohydrates ella complex substances so carbohydrates complex substances andre adralli carbon hydrogen oxygen irutte anta namage helide so adannella simpler substances aagi saliva sugars aagi break down maadirutte sugars aagi break down maadi adrinda namage gotagudilla so saliva yen maadutte break down starch into starch into sugar okay na ivaga namage gurtaitu saliva yen maadutte hall yen maadutte anta and next enu the fleshy muscular organ enide nam bayalli yes adu nalige nalgege moole illa ನಾಲ್ಗೆ ಒಂದು ಫ್ಲೆಶಿ ಮಸ್ಕ್ಯುಲರ್ ಆರ್ಗನ್ ಅಟ್ಯಾಚ್ ಟು ದ ಬ್ಯಾಕ್ ಆಫ್ ಆರ್ ಫ್ಲೋರ್ ಆಫ್ ದ ಬಕಲ್ ಕ್ಯಾವಿಟಿ ಬಕಲ್ ಕ್ಯಾವಿಟಿಗೆ ನಾಲ್ಗೆ ಅಟ್ಯಾಚ್ ಆಗಿದೆ ಆ್ಯಂಡ್ ಫ್ಲೆಶಿ ಮಸ್ಕ್ಯುಲರ್ ಥಿಂಗು ಅದರಲ್ಲಿ ಬೋನ್ ಇಲ್ಲ ನಾವದನ್ನ ಎಲ್ಲ ಡೈರೆಕ್ಷನಲ್ಲೂ ಮೂವ್ಮೆಂಟ್ ಮಾಡ್ಬೋದು ನೀವೆಲ್ಲ ಇವಾಗ ಎಲ್ಲ ಡೈರೆಕ್ಷನ್ ಅನ್ನು ಮೂವ್ ಮಾಡಬಹುದಾ ಮೂವ್ಮೆಂಟ್ ಮಾಡಬಹುದಾ ಅಂತ ಟ್ರೈ ಮಾಡ್ತಾ ಇದ್ದೀರಾ ಕೆಲವರಂತೂ ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ ಎಲ್ಲ ಡೈರೆಕ್ಷನ್ ಅನ್ನು ಮೂವ್ ಮಾಡ್ಬಿಟ್ಟು ಸೋ ಅದನ್ನ ರೋಟೇಟ್ ಮಾಡ್ಬಿಟ್ಟು ಸೋ ನಾವು ನಾಲ್ಗೆನ ಯಾವ್ದಕ್ಕೆ ಉಪಯೋಗಿಸ್ತೀವಿ ಫುಡ್ ಅನ್ನ ದವಡೆ ಹತ್ರ ತಳ್ಳಲಿಕ್ಕೆ ನುಂಗ್ಲಿಕ್ಕೆ ಟೇಸ್ಟ್ ಮಾಡ್ಲಿಕ್ಕೆ ಎಲ್ಲ ನಾವು ನಾಲ್ಗೆನ ಅಂದ್ರೆ ಟನ್ನ ಯೂಸ್ ಮಾಡ್ತೀವಿ ಯಾವ ರೀತಿ ಯೂಸ್ ಮಾಡ್ತೀವಿ ಮಾತಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಸೊ ಅದು ಅಗಿಲಿಕ್ಕೆ ಮತ್ತೆ ನುಂಗ್ಲಿಕ್ಕೆ ಎಲ್ಲದಕ್ಕೂ ಟಂಗ್ ಸಹಾಯ ಮಾಡುತ್ತೆ ನಾನು ನಿಮ್ಗೆ ಇವಾಗ ಟಂಗ್ ಬಗ್ಗೆ ಗೊತ್ತಾಯ್ತು ಸಲೈವಾ ಬಗ್ಗೆ ಗೊತ್ತಾಯ್ತು ಟಂಗ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇವಾಗ ತಿಳ್ಕೊಳ್ತಾ ಹೋಗೋಣ ಯಾವ ರೀತಿ ಅಂತ ಅಂದ್ರೆ ಅದು ಫುಡ್ ಅನ್ನ ಯಾವ ರೀತಿ ಒಳಗೆ ತಳ್ಳೋದಿಲ್ಲ ಅಂತ ನಿಮಗೆ ಗೊತ್ತಾಯ್ತು ಸೊ ನಾವು ಹಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದಲ್ಲ ಇವಾಗ ಟೂತ್ ಡೀಕೆ ಅಂದ್ರೆ ಯಾರು ಗೊತ್ತಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಟೂತ್ ಡೀಕೆ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಕ್ಯಾಲ್ಸಿಯಂ ಇರುವಂತ ಫುಡ್ಗಳನ್ನ ನಾವು ತಗೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಆರನೇ ಕ್ಲಾಸಲ್ಲಿ ಹೇಳಿದ್ದೆ ಅನ್ಸುತ್ತೆ ಅಲ್ವಾ ಹೇಳಿದ್ದೆ ಅಂದ್ರೆ ಟೂತ್ ಡೀಕೆ ಬಂದು ನಾವು ಸ್ವೀಟ್ಸ್ ತಿನ್ನೋದ್ರಿಂದನೂ ಆಗತ್ತೆ ಏನ್ ನಾನು ಏನ್ ಹೇಳಿದೆ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ವಿಲ್ ಬಿ ಬ್ರೋಕನ್ ಡೌನ್ ಇನ್ ಟು ಇಟ್ ಶುಗರ್ಸ್ ಅಂತ ಹೇಳಿದ್ದೆ ಅದು ಬಂದ್ಬಿಟ್ಟು ಹಲ್ಲುಗಳಲ್ಲಿ ಉಳ್ಕೊಳ್ಳುತ್ತೆ ಹಲ್ಲುಗಳಲ್ಲಿ ಉಳ್ಕೊಂಡು ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಹಲ್ಲನ್ನ ತಿಂತಾ ಬರುತ್ತೆ ಹಲ್ಲು ಕೊಳಿತಾ ಬರುತ್ತೆ ಸೊ ಹಲ್ಲು ಕೊಳ್ತು ಕ್ಯಾವಿಟಿ ಆಗುತ್ತೆ ಕ್ಯಾವಿಟಿ ಆಗಿ ಅದು ಬೇರೆ ಹಲ್ಲುಗಳಿಗೂ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆದ್ರೆ ನಾನು ಆವಾಗ್ಲೇ ಹೇಳಿದೆ ಹಲ್ಲುನೋವು ತುಂಬಾ ನೋವು ಕೊಡುತ್ತೆ ಹಲ್ಲುನೋವು ತಡಿಯಕ್ ಆಗಲ್ಲ ಅಂತ ಹೇಳಿದ್ದೆ ನಾನು ನಿಮ್ಗೆ ಸೊ ಹಲ್ಲನ್ನ ನಾವು ಚೆನ್ನಾಗಿ ಇಟ್ಕೊಬೇಕು ಏನೇನ್ ಸ್ವೀಟ್ಸ್ ತಿಂದ್ರು ಚೆನ್ನಾಗಿ ಸ್ವೀಟ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಸ್ವೀಟ್ ತಿನ್ನಿ ಬಟ್ ಸ್ವೀಟ್ ತಿಂದಾಗ ಚೆನ್ನಾಗಿ ಬಾಯಿ ಮುಕ್ಕಳಿಸೋದು ಡೆಂಟಲ್ ಫ್ಲಾಸ್ ಅಂದ್ರೆ ಥ್ರೆಡ್ ಥಿಕ್ ಥ್ರೆಡ್ ಹಾಕಿ ಹಲ್ಲಿನ ಮಧ್ಯೆ ಸಿಗಾಕೊಂಡಿರುವಂತ ಫುಡ್ ಪಾರ್ಟಿಕಲ್ಸ್ನ ತೆಗೆದು ಹಾಕೋದು ಆ್ಯಂಡ್ ನಂತರ ಮೌತ್ ವಾಶ್ ಏನಿರುತ್ತೆ ಸಮ ಬ್ರ್ಯಾಂಡೆಡ್ ಯಾವುದೋ ಇದೆ ಅಲ್ವಾ ಆ ಮೌತ್ ವಾಶ್ನ ಹಾಕಿ ಬಾಯಿ ಮುಕ್ಕಳಿಸೋದು ಆ್ಯಂಡ್ ಒಳ್ಳೆ ಪೇಸ್ಟ್ ಒಳ್ಳೆ ಬ್ರಷನ್ನು ಉಪಯೋಗಿಸಿ ಚೆನ್ನಾಗಿ ಡೈಲಿ ಟ್ವೈಸ್ ಎರಡು ಸತಿ ಹಲ್ಲುಜ್ಜೋದು ಅದನ್ನೆಲ್ಲ ನಾವು ಒಂದು ಗುಡ್ ಪ್ರಾಕ್ಟೀಸಸ್ನ ಮೇಂಟೈನ್ ಮಾಡಬೇಕು ಆವಾಗ ಹಲ್ಲು ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಏನೇ ಸ್ವೀಟ್ ತಿಂದಾಗಲೂ ಬಾಯಿ ಮುಕ್ಕಳಿಸೋದು ಆ ಸ್ವೀಟ್ದು ಏನು ಹಲ್ಲಲ್ಲಿ ಉಳ್ಕೊಂಡಿಲ್ಲ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು ಆ ನಂತರ ಇದೇನಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿ ನಮಗೆ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಇದೆ ಬಟ್ ನಾವು ಫುಡ್ಡನ್ನ ಹಾಗೆ ಹಲ್ಲುಗಳ ಸಂದಿಲಿ ಬಿಟ್ಟಾಗ ಬೇರೆ ಥರದ ಬ್ಯಾಕ್ಟೀರಿಯಾ ಬೆಳ್ಕೊಂಡು ಅದು ಹಲ್ಲನ್ನ ಹಾಳು ಮಾಡುತ್ತೆ ಟೂತ್ ಡೀಕೆ ಆಗಲಿಕ್ಕೆ ಈ ಥರ ಆ್ಯಸಿಡ್ ಫಾರ್ಮ್ ಮಾಡಿ ಆ ಆ್ಯಸಿಡ್ ಇಂದ ಟೂತು ಕ್ಯಾವಿಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಒಳ್ಳೆ ಡೆಂಟಲ್ ಫ್ಲಾಸ್ ಇರ್ಬೋದು
ಆ್ಯಂಡ್ ದ ಬ್ರಷ್ಷು, ಬ್ರಷ್ ಮಾಡೋದು, ಎರಡು ಸತಿ ಬ್ರಷ್ ಮಾಡೋದು, ಆ್ಯಂಡ್ ಇದನ್ನೆಲ್ಲ ನಾವು ಪ್ರಾಪರ್ ಪ್ರಾಕ್ಟೀಸಸ್ನ ಯಾವಾಗಲೂ ಮಾಡ್ತಾ ಬರಬೇಕು. ಸೊ ಆ್ಯಂಡ್ ಅಷ್ಟೇ ಅಲ್ಲದೇ ಅನ್ ವಾಶ್ ಮಾಡದೇ ಇರೋವಂಥ, ವಾಶ್ ಮಾ ಕೈ ತೊಳಿದೇನೆ ಅಥವಾ ತೊಳಿದೇ ಇರೋವಂಥ ಫುಡ್ಡನ್ನು ಇರ್ಬೋದು, ಅಂದರೆ ಏನೇ ಇರ್ಬೋದು, ಏನು ಕ್ಯಾರೆಟು, ಬೀನ್ಸು, ನಾವೇನಾದರೂ ಹಸಿಯಾಗಿ ಏನು ತಿನ್ನಕ್ಕೆ ಹೋಗ್ತೀವಿ, ಅನ್ಕುಕ್ಕುಡೆ ತಿನ್ನಕ್ಕೆ ಹೋಗ್ತೀವಿ, ನಾವು ಕೈ ತೊಳಿದೆ ಮತ್ತು ಅದನ್ನು ತೊಳಿದೆ ನಾವು ಡರ್ಟಿ ಹ್ಯಾಂಡ್ಸಲ್ಲಿ ತಿನ್ನಕ್ಕೆ ಹೋಗಬಾರ್ದು. ಯಾವಾಗಲೂ ನಾವು ಕೈ ತೊಳೆದೇ ಊಟ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಅ ಪ್ರಾಪರ್ ಪ್ರಾಕ್ಟೀಸ್. ಆ್ಯಂಡ್ ಏನು ಹೇಳಿದೆ, ಇದೆಲ್ಲ ಹಲ್ಲು ಯಾವ ರೀತಿ ಹುಡುಕಾಗುತ್ತೆ, ಕ್ಯಾವಿಟಿ ಆಗುತ್ತೆ, ನೋವು ಹೇಗಾಗುತ್ತೆ ಅನ್ನೋದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ಈ ಪ್ರಾಪರ್ ಪ್ರಾಕ್ಟೀಸಸ್ನ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿ ಆ್ಯಂಡ್ ನಿಮ್ಮ ಹಲ್ಲನ್ನು ಚೆನ್ನಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಹೋಗೋಣ, ಈ ನೆಕ್ಸ್ಟ್ ಈಸೋಫೇಗಸ್ ಬಗ್ಗೆ ನೋಡೋಣ ನಾವು. ಏನಾಗುತ್ತೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಯಿತು, ಎಲ್ಲೋ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ಹರಿ ಹರಿ ಮಾಡಿಕೊಂಡು ಹರಿ ಬರಿನಲ್ಲಿ ಏನು ಮಾಡ್ತೀರಾ, ಗಬಗಬ ಅಂತ ಫಾಸ್ಟ್ ಫಾಸ್ಟಾಗಿ ಊಟ ಮಾಡ್ತೀರಾ, ಅವಾಗ ನಿಮಗೆ ನೆತ್ತಿಗೆ ಹತ್ತುತ್ತೆ ಕೆಮ್ಮು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಕೆಮ್ಮು ಬರುತ್ತೆ, ನೆತ್ತಿಗೆ ಯಾಕೆ ಹತ್ತುತ್ತೆ, ಏನಾಗುತ್ತೆ ಅಂದರೆ ಅವಾಗ ನಾವು ಫಾಸ್ಟ್ ಫಾಸ್ಟಾಗಿ ಫುಡ್ನ ಫಾಲೋ ಮಾಡೋಕ್ಕೆ ಹೋದಾಗ ಬರೀ ಫಾಸ್ಟಾಗೂ ಅಲ್ಲ, ನಾವು ಊಟ ಮಾಡುವಾಗ ಟಿ ವಿ ನೋಡಿಕೊಂಡು ನಗೋದು, ಮಾತಾಡೋದು, ಮೊಬೈಲ್ ನೋಡೋದು, ಜೋರಾಗಿ ಮಾತಾಡಿಕೊಂಡು ನಗೋದು, ಆವಾಗ ಊಟ ಮಾಡ್ತಾ ಇರುವಾಗ ನೆತ್ತಿಗೆ ಹತ್ಬಿಡುತ್ತೆ. ಸೊ ನಾವು ಊಟ ಮಾಡುವಾಗ ಶಾಂತವಾಗಿ ಊಟದ ಮೇಲೆ ಗಮನ ಇಟ್ಕೊಂಡು ಊಟ ಮಾಡಬೇಕು. ನಾವು ಮಾತಾಡಬಾರ್ದು, ನಗಬಾರ್ದು ಊಟ ಮಾಡಿದಾಗ, ಊಟ ಮಾಡುವಾಗ. ಸೊ ಅದು ಒಂದು ಒಳ್ಳೆಯ ಅಭ್ಯಾಸ. ಸೊ ಊಟ ಮಾಡುವಾಗ ನಮಗೆ ನೆತ್ತಿಗೆ ಹತ್ತಿದ್ದು ಯಾಕೆ ಯಾರಿಗಾದರೂ ಗೊತ್ತಿದೆಯಾ? ಯಾಕೆ ಅಂದರೆ ಇಲ್ಲಿ ಈಸೋಫೇಗಸ್ ಇದೆ, ಇದು ಫುಡ್ ಪೈಪ್. ಅದೇ ಥರ ಇಲ್ಲಿ ಇನ್ನೊಂದು ಪೈಪ್ ಇರುತ್ತೆ. ಆ ಪೈಪ್ ಏನು ಅಂದರೆ ವಿಂಡ್ ಪೈಪ್. ವಿಂಡ್ ಪೈಪು ಫುಡ್ ಪೈಪು ಎರಡು ಒಟ್ಟಿಗೆ ಇರುತ್ತೆ. ವಿಂಡ್ ಪೈಪಲ್ಲಿ ನಾವು ಮುಖಾಂತರ ಉಸಿರಾಡಿದ ಗಾಳಿ ಹೋಗುತ್ತೆ, ಆ್ಯಂಡ್ ಫುಡ್ ಪೈಪ್ ಮುಖಾಂತರ ನಾವು ಊಟ ಮಾಡಿದ ಊಟ ಹೋಗುತ್ತೆ. ನಾವು ನುಂಗುವಾಗ ನಗುವಾಗ ಜೋರಾಗಿ ಮಾತಾಡಲಿಕ್ಕೆ ಹೋಗಿ ಅಥವಾ ಸಮ್ ಆಫ್ ದ ರೀಸನ್ ನಾವು ತಿಂದಿದ್ದು ಊಟ ಫುಡ್ ಪೈಪ್ ಒಳಗೆ ಹೋಗ್ತೇನೆ, ವಿಂಡ್ ಪೈಪ್ ಒಳಗೆ ಹೋಗ್ಬಿಡುತ್ತೆ, ಅದು ಇಟ್ ಈಸ್ ಹಾರ್ಮ್ಫುಲ್. ಆವಾಗ ತಕ್ಷಣ ಫುಡ್ ಎಲ್ಲ ಹೊರಗಡೆ ಬರುತ್ತೆ, ಅಂದರೆ ಫುಡ್ ವಿಂಡ್ ಪೈಪಿಂದ ಹೊರಗಡೆ ಬಂದು ಫುಡ್ ಪೈಪಲ್ಲಿ ಹೋಗುತ್ತೆ. ಸಮಟೈಮ್ಸ್ ಮೂಗಲ್ಲಿ ಕೂಡ ಬಂದಂಗೆ ಅನಿಸುತ್ತಲ್ವಾ ನಮಗೆ? ಎಸ್, ಆ ಥರ ಮಾಡ್ಕೊಳ್ಬಾರ್ದು, ಅದೊಂಥರ ಚೋಕಿಂಗ್ ಥರ ಅನಿಸುತ್ತೆ ನಮಗೆ, ಆ ಥರ ಆಗಬಾರ್ದು, ಇಟ್ ಈಸ್ ಹಾರ್ಮ್ಫುಲ್. ಸೊ ಊಟ ಮಾಡುವಾಗ ಶಾಂತವಾಗಿ ನಿಧಾನವಾಗಿ ಅಗದು ಅಗದು ಚೆನ್ನಾಗಿ ಅಗದು ಊಟ ಮಾಡಿ. ಆನಂತರ ನೆತ್ತಿಗೆ ಹತ್ತಿದ್ದು ಯಾಕೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಹೀಕಪ್ಸು, ಕಾಫು ಆ ಥರ ಎಲ್ಲ ಆಗುತ್ತೆ ನೆತ್ತಿಗೆ ಹತ್ತದಾಗ. ಸೊ ನೀವು ತುಂಬ ಹುಷಾರಾಗಿ ಅಗದು ಅಗದು ಕ್ಲೀನಾಗಿ ಊಟ ಮಾಡಿ. ಊಟ ಮಾಡುವಾಗ ನಗೋದು ಮಾತಾಡೋದು ಆದಷ್ಟು ಅವಾಯ್ಡ್ ಮಾಡಿ. ನೀವು ಎಸ್, ನಾವೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಊಟ ಮಾಡ್ತೀವಿ, ಎಸ್, ಬಟ್ ಅದರಿಂದ ನಮ್ಮ ಆರೋಗ್ಯ ಸಮಸ್ಯೆ ಆಗಬಾರ್ದಲ್ವಾ? ಅದಕ್ಕೋಸ್ಕರ ಇನ್ಮೇಲೆ ಮಾತಾಡದೆ ನಗ್ಗದೆ ಸೈಲೆಂಟಾಗಿ ಫುಡ್ನ ಅಂದರೆ ನುಂಗ್ಬಿಟ್ಟು ಮಾತಾಡಿ ಆನಂತರ ಊಟ ಮಾಡಿ, ಊಟದ ಮಧ್ಯೆ ಮಾತಾಡದೇ ಇರೋಕ್ಕಾಗೋದಿಲ್ಲ. ಊಟ ಮಾತಾಡಬೇಕು ಬಟ್ ಬಾಯಲ್ಲಿ ಊಟ ಇಟ್ಕೊಂಡು ಮಾತಾಡಬೇಡಿ, ಓಕೆನಾ? ನೆಕ್ಸ್ಟು ನಾವು ಟಂಗ್ ಬಗ್ಗೆ ನೋಡೋಣ. ಇವಾಗ ಟೂತ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ, ಯಾವ್ಯಾವುದು ಯಾವ್ಯಾವ ಹಲ್ಲು ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಿದೆ. ಇವಾಗ ನಾವು ಟಂಗ್ ಬಗ್ಗೆ ನೋಡೋಣ. ಟಂಗ್ ಈ ಥರ ಇರುತ್ತೆ ನಮಗೆ ಅಲ್ವಾ? ಟಂಗಲ್ಲಿ ಏನಿದೆ, ಟಂಗ್ ನೀವು ಬರೋದು ತೋರಿಸ್ತಾ ಇದ್ದೀರಾ ಅಂತ ಅನ್ಕೊತಾ ಇರ್ಬೋದು ನೀವು, ಬಟ್ ಟಂಗಲ್ಲಿ ನಮಗೆ ಟೇಸ್ಟ್ ಬಡ್ಸ್ ಇದೆ. ಆ ಟೇಸ್ಟ್ ಬಡ್ಸ್ ಸಹಾಯದಿಂದ ನಾವು ಆಹಾರದ ರುಚಿಯನ್ನು ನೋಡ್ಬೋದು. ಆ ಟೇಸ್ಟ್ ಬಡ್ಸ್ ಹೇಗಿರುತ್ತೆ ಏನು ಅಂತ ನೋಡೋಣ.
ಸೊ ಇಲ್ಲಿ ಕೆಲವೊಂದು ಟೇಸ್ಟ್ ಬರ್ಸ್ ಇರುತ್ತೆ, ಇಲ್ಲಿ ಕೆಲವೊಂದು ಟೇಸ್ಟ್ ಬರ್ಸ್ ಇರುತ್ತೆ, ಅಂಡ್ ನಾಲ್ಕು ತುದಿನಲ್ಲಿ ಕೆಲವು ಟೇಸ್ಟ್ ಬರ್ಸ್ ಇರುತ್ತೆ. ಹಿಂದ್ಗಡೆ ನೀವು ನೋಡಿದ್ರು ಹಿಂದ್ಗಡೆ ಸ್ವಲ್ಪ ಬೇರೆ ತರ ಒಂಥರ ಇರುತ್ತೆ, ನೀವು ಅದನ್ನ ಅಬ್ಸರ್ವ್ ಮಾಡಿರ್ಬೋದು. ಹಿಂದ್ಗಡೆ ಹೋದ್ರೆ ಒಂಥರ ಬೇರೆ ತರ ಇರುತ್ತೆ. ರೈಟ್, ಬರ್ಡ್ಸ್ ಇರುತ್ತೆ, ಟೇಸ್ಟ್ ಬರ್ಡ್ಸ್. ಸೊ ಒಂದು ಆಕ್ಟಿವಿಟಿ ತರ ಮಾಡಿ ನಿಮ್ ಫ್ರೆಂಡ್ಗೋ ಅಥವಾ ನಿಮ್ ಮನೆಯಲ್ಲೋ ಫ್ಯಾಮಿಲಿ ಮೆಂಬರ್ಗೋ ಯಾರಿಗೋ ಕಣ್ಣನ್ನ ಕಟ್ಬಿಟ್ಟು ಬೇರೆ ಬೇರೆ ಟೇಸ್ಟ್ ಇರುವಂತ ಫುಡ್ ಅನ್ನ ನೀವು ಅವ್ರಿಗೆ ಕೊಡ್ತಾ ಇದ್ರೆ, ಇದು ಇಂಥದ್ದೇ, ಇದು ಸಿಹಿಯಾಗಿದೆ, ಇದು ಉಪ್ಪಾಗಿದೆ, ಇದು ಹುಳಿಯಾಗಿದೆ ಅಂತ ಒಂದೊಂದು ಟೇಸ್ಟ್ ಅನ್ನು ಅವ್ರಿಗೆ ಹೇಳ್ತಾ ಬರ್ತಾರೆ. ಹೇಗೆ ಹೇಳ್ತಾರೆ, ಹೇಗೆ ಅಂದ್ರೆ ನನಗೆ ನಿಮಗೆ ಟೇಸ್ಟ್ ಬರ್ಸಿದೆ, ಅದು ಯಾವ ರುಚಿನ ಹಾಕಿದ್ರು ಅದು ಕಂಡಿಡಿಯುತ್ತೆ, ಕಂಡಿಡಿದು ಟೇಸ್ಟ್ನ ಹೇಳ್ತೇವೆ. ಸೊ ಯಾವ ತರ ಹುಳಿ ಇದ್ರೆ ಕಹಿ ಇದ್ರೆ ಹೇಗಿದ್ರು ಅದು ಟೇಸ್ಟ್ ಬಡ್ ಹೇಳುತ್ತೆ. ದೀಸ್ ಆರ್ ದ ಟೇಸ್ಟ್ ಬಡ್ಸ್. ಓಕೆನಾ, ನಿಮ್ಗೆ ಇವಾಗ ಅದು ಗೊತ್ತಾಯ್ತು. ಅಂಡ್ ನಾವು ನೆಕ್ಸ್ಟ್ ಫುಡ್ ಪೈಪು ಮತ್ತೆ ಸ್ಟಮಕ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ನಮ್ಮ ವಿಡಿಯೋ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ನಿಮಗೆ ಕಮೆಂಟ್ಸಲ್ಲಿ ಕೇಳ್ಬೋದು, ಮತ್ತು ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸಿಗೂ ನೋಡ್ಲಿಕ್ಕೆ ಹೇಳಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ನಾವು ಯಾವಾಗ ವಿಡಿಯೋಸ್ನ ಹಾಕ್ತೀವೋ ಆವಾಗೆಲ್ಲ ನಿಮಗೆ ನಮ್ಮ ವಿಡಿಯೋನ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಸೊ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.